ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ನಮ್ಮ ಮನೆಗೆ ಬಂದವರು ಯಾಕೆ ಶಿವಪ್ಪ ಹೊರಗೆ ಬಂದ್ ನಿಂತಿದ್ಯಾ? ಏನಾಯ್ತು? ಅಮ್ಮ, ನಿಮ್ಮನ್ನ ಹುಡ್ಕೊಂಡೆ ಬಂದೆ. ಇದಕ್ಕಿದಂಗೆ ಎಲ್ಮಾಯ್ ಆಗ್ಬಿಟ್ರೆ ಎಲ್ಲ ಅಡಿಕೆ ಹಾಕ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ, ಅದಕ್ಕೇನಂತೆ, ಬನ್ನಿ ಒಳಗೆ ಕೊಡ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ, ನಾನು ಕೊಡೋದು ಕೊಟ್ಟಾಯ್ತು, ಇನ್ನು ಬರ್ತೀನಿ. ಸ್ವಲ್ಪ ತಡೀರಿ. ನಿಜ ಹೇಳಿ, ಯಾರು ನೀವು? ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ನಾನು ಗೊತ್ತಾಗ್ಲಿಲ್ವಾ? ಗಂಡು ನಾನೇ, ಹೆಣ್ಣು ನಾನೇ, ನಿಮ್ಮ ಪಾಲಿಗೆ ಮಂಗಳಮುಖಿನೂ ನಾನೇ. ಇಲ್ಲ ಇಲ್ಲ, ನೀವು ಸರಿಯಾಗಿ ಹೇಳ್ತಾ ಇಲ್ಲ. ನನ್ನ ಹೆಂಡತಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಅವಳನ್ನು ಕಾಪಾಡಿದ್ದು ನೀವು, ಸೇಫಾಗಿ ಮನೆಗೆ ತಂದು ಬಿಟ್ಟಿದ್ದು ನೀವು, ನಮ್ಮಿಬ್ಬರಲ್ಲಿ ಸಮಸ್ಯೆ ಇರೋದನ್ನು ಸಾಲ್ವ್ ಮಾಡಿದ್ದು ನೀವು. ಈಗ ಕಳ್ಕೊಂಡಿರೋ ಚೀಟಿ ದುಡ್ಡು ಸಿಗ್ತಿದೆ ಅಂತ ಫೋನ್ ಮಾಡಿ ಹೇಳಿದ್ರು, ಇಷ್ಟೆಲ್ಲ ಮಾಡಿರೋದು ನೀವೇ. ದಯವಿಟ್ಟು ಹೇಳಿ, ಯಾರು ನೀವು? ನಿಮ್ ಗೆಳೆಯ ಶಿವಪ್ರಸಾದ್ ಸರ್. ಅಂದ್ರೆ ನಮ್ಮನ್ ಕಾಪಾಡಕ್ ಬಂದಿದ್ದು ನನ್ನ ಗೆಳೆಯನ? ಈ ಜಗತ್ತಿನಾಳು ಜಗದೀಶ್ವರನ ಮಂಗಳಮುಖಿಯಾಗಿ ಬಂದಿತ್ತು ಪರಮೇಶ್ವರನ. ಪರಮೇಶ್ವರ ಮಾತ್ರ ಅಲ್ಲ ಶಿವಪ್ರಸಾದ್, ಅರ್ಧನಾರೀಶ್ವರನು ಕೂಡ. ಭಗವಂತ ಭೂಮಿಗೆ ಬಂದ, ಭಗವಂತ ಭಗವಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.